ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ರಿಗೂ. ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಾಸ್ಯವನ್ನು ಹಂಚ್ಕೊಳ್ಳೋಕ್ಕೆ ಅಂತ ನಮ್ಮ ಡಾಲಸ್ನಲ್ಲಿರೋ ದೇಸಿ ಪ್ಲಾಜಾ ಟಿವಿ ಸ್ಟುಡಿಯೋನಲ್ಲಿ ಬಂದಿದ್ದಾರೆ. ಇನ್ನೊಮ್ಮೆ ಸ್ವಾಗತ ಚಂದ್ರು ಅವರೇ. ತುಂಬ ಚೆನ್ನಾಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಮನೋರಂಜನೆ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನು ಇನ್ನೂ ಪ್ರಶ್ನೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ, ಇಷ್ಟು ತುಂಬ ಹಾಸ್ಯವಾಗಿ ಮಾತಾಡ್ತಾ ಇದ್ದೀರಾ. ನೀವು ಈ ಇತ್ತೀಚೆಗೆ ಅಂದರೆ 2013ರಲ್ಲಿ ನಿಮ್ಮ ರಾಜಕಾರಣದ ಒಂದು ಹಂತವನ್ನು ಮುಗಿಸ್ಬಿಟ್ಟು ಅಂದರೆ ಪಕ್ಷಾಂತರ ಮಾಡಿ ಬೇರೆ ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರಿ ಅಂತ ಯಾಕಂದರೆ ನಾವು ಹೊರದೇಶದಲ್ಲಿರೋರಿಗೆ ನಮ್ಮ ದೇಶದ ವಾರ್ತೆ ಕೇಳೋಕ್ಕೆ ತುಂಬ ಒಂಥರ ಇಂಟ್ರೆಸ್ಟು ತುಂಬ. ನಾನು ಅದನ್ನು ಮುಚ್ಚಿಡುವಂಥದ್ದು ಏನಿಲ್ಲಮ್ಮ, ನಾನು ಪ್ರಾರಂಭದಲ್ಲಿ ರಾಜಕಾರಣಿನೇ ಅಲ್ಲ. ಆಕಸ್ಮಿಕವಾಗಿ ರಾಮಕೃಷ್ಣ ಹೆಗ್ಡೆ ಅವರು ಕರೆದು ನನಗೆ ಗೌರಿಬಿದನೂರಿನಿಂದ MLA ಟಿಕೆಟ್ ಕೊಟ್ಟು ಗೆದ್ದು ಜನತಾ ಪಾರ್ಟಿಯಿಂದ ನಾನು MLA ಆಗಿದ್ದೆ. ಆಗ ಎಗೇನಿಸ್ಟ್ ಕಾಂಗ್ರೆಸ್ ಹೋರಾಟ ಇತ್ತು ದೇಶದಲ್ಲೆಲ್ಲ. ನಮ್ಮ ಇವರು ಚಂದ್ರಶೇಖರ್ ಅವರು ಆ ಕಾಲದಲ್ಲಿ VP Singh ಇವರೆಲ್ಲ ಆ್ಯಂಟಿ ಕಾಂಗ್ರೆಸ್. ಆ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳು ಮತ್ತು ಕೆಲಸದಲ್ಲಿದ್ದವ್ರು ಓಡಾಡ್ತಿದ್ದು ಆಗೋಯ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಜನದಲ್ಲಿ ದೇವೇಗೌಡರಿಗೆ ಹೆಗ್ಡೆಯವರಿಗೆ ಬೊಮ್ಮಾಯಿಯವರು ಪಟೇಲ್ ಕಿತ್ತಾಟ ಜಗಳ ಆಗಿ ಪಾರ್ಟಿ ಒಡೆದೋಯ್ತು. ಆಗ ಏನು ಮಾಡಿದೆ, ಸುಮ್ಮನೆ ಕೂತಿದ್ದೆ. ಭಾರತೀಯ ಜನತಾ ಪಾರ್ಟಿ ಅಷ್ಟೊತ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದ್ವಾನಿಯವರ ನಾಯಕತ್ವದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾ ಇತ್ತು. ಜನಸಂಘದಿಂದ ಆಚೆ ಬಂದಾದಮೇಲೆ ಪಾರ್ಟಿ ಕಟ್ಟಿದ್ದಾದಮೇಲೆ ಒಂದು ಭವಿಷ್ಯವನ್ನು ಕಾಣಕ್ಕೆ ಶುರು ಮಾಡಿದೆವು ನಾವು. ಅವರಿಬ್ಬರು ನೋಡಿದ್ದಾದ್ಮೇಲೆ ಅಂತೂ ಅಪರೂಪದ ರಾಜಕಾರಣಿಗಳು ಸಿಗ್ತಾ ಇದ್ರಲ್ಲ, ಗಾಂಧಿಯ ನಂತರವೋ ಅಂಬೇಡ್ಕರ್ ನಂತರವೋ ಆಮೇಲೆ ನೆಹರು ನಂತರವೋ ಅನ್ನೋ ಒಂದು ಕಾರಣ ಸಿಕ್ತು. ಅವರ ಮಾತುಗಳು, ಅವರ ರೀತಿ, ಅನ್ನಡೆಯ ಎಲ್ಲ ನೋಡಿ ಇಬ್ಬರಲ್ಲೂ ಪ್ರಾಮಾಣಿಕತನ ಇತ್ತು. ಹಂಗಾಗಿ ಆ ಪಾರ್ಟಿಗೆ ಇವರೆಲ್ಲರೂ ನಮ್ಮ ರಾಜ್ಯ ನಾಯಕರ ಜೊತೆ ಸೇರಿಕೊಂಡೆ. ಸೇರಿದ್ದಾದಮೇಲೆ ಅಲ್ಲಿ MLA ಅದೇ, MLC ಅದೇ, ಎಲ್ಲ ಅದೇ. ಅದಾದಮೇಲೆ ಪಕ್ಷದ ಸಿದ್ಧಾಂತ ಇವೆಲ್ಲ ಭಾಳ ಒಳ್ಳೆಯ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿ, ನಾನಿಲ್ಲ ಅಂತ. ಆದರೆ ಪಕ್ಷದಲ್ಲಿದ್ದಂಥ ನಾಯಕರುಗಳು ಆ ಸಿದ್ಧಾಂತವನ್ನು ಬದಿಗೊತ್ತಿ ಸ್ವಾರ್ಥಿಗಳಾಗ್ಬಿಟ್ಟು ತಮಗೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುವಂಥ ಸ್ಥಿತಿಗೆ ಹೋಗಿ ಸಮರ್ಥಿಸ್ಕೊಳ್ಳುವಂಥ ಸ್ಥಿತಿಗೆ ಹೋದಾಗ ಕೇಂದ್ರದವರು ಕೂಡ ಸುಮ್ಮನಾದರು ಅಂತ ಗೊತ್ತಾದಾಗ ಮನಸ್ಸಿಗೆ ನೋವಾಗಿ ದೂರ ಬಿಡಬೇಕಾಯಿತು. ದೂರ ಬಿಟ್ಟಾಗಿದ್ದು 2014ರಲ್ಲಿ ಬಹುತೇಕ. ನಾನು ಅದು ನನಗೇನಂತ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡೆ ಅಂದರೆ, ನಾನು ಭಾರತೀಯ ಜನತಾ ಪಾರ್ಟಿಲಿದ್ದಾಗ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂತೆ. ಒಂದು ಟರ್ಮ್ ಆಯಿತು, ತುಂಬ ಚೆನ್ನಾಗಿ ಮಾಡ್ತೀರಾ, ಮಾಡಿ ಇನ್ನೊಂದು ಟರ್ಮ್ ಅಂತ ಮುಂದುವರಿಸಿದ್ರು. ಇನ್ನೊಂದು ಟರ್ಮ್ ಮಾಡೋವಾಗ ಮಧ್ಯದಲ್ಲೇ ಸರ್ಕಾರ ಬಿದ್ದು ಹೊಸ ಸರ್ಕಾರ ಬಂತು, ಅದು ಕಾಂಗ್ರೆಸ್ ಸರ್ಕಾರ ಬಂತು. ಹಾಗೆ ನಾನು ರಾಜೀನಾಮೆ ಕೊಟ್ಟೆ. ನೈತಿಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಲಿದ್ದೀನಿ, ಇದರ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ. ನನ್ನನ್ನು ಮಾಡಿದ್ದವರು ಅವರು, ನನ್ನ ತುಂಬ ಗೌರವ, ನಿಮಗೆ ಧನ್ಯವಾದಗಳು. ನನ್ನನ್ನು ರಾಜೀನಾಮೆ ತಾವು ಕೇಳೇ ಇಲ್ಲ, ನಾನೇ ಕೊಡ್ತೀನಿ ಅಂತ. ಅದಕ್ಕೆ ಅವರು, ನೀವು ಕನ್ನಡದ ಕೆಲಸ ಮಾಡ್ತಾ ಇದ್ದೀರಾ, ರಾಜಕಾರಣಿ ಅಂತ ನಾವು ತೀರ್ಮಾನ ಮಾಡಿಲ್ಲ, ಹಾಗಾಗಿ ನೀವು ಈ ಕೆಲಸ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ, ಅವಧಿಯನ್ನು ಮುಗಿಸಿ. ನೀವು ಪಾರ್ಟಿ ಬೇಸ್ಡ್ ಅಲ್ಲ ಇದು, ಕನ್ನಡದ ಕೆಲಸ ಅಂತ ಅವ್ರು ಅಷ್ಟು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಅವ್ರ ಪಾರ್ಟಿಯವರು ನಮಗೆ ಗೌರವ ಕೊಟ್ಟಾದ್ಮೇಲೆ ಯಾತಕ್ಕೆ ಅಂತ ಸುಮ್ಮನಿದ್ದೆ. ಅಷ್ಟೊತ್ತಿಗೆ ಇರಿಸುಮುರುಸಾಗಿತ್ತು ನನಗೆ ಇಲ್ಲಿ ಪಕ್ಷದಲ್ಲಿ, ಒಂದು ಡೈಲಮ್ ಆಯ್ತು. ಆಮೇಲೆ ಒಂದು ನೈತಿಕವಾದ ಜವಾಬ್ದಾರಿ ಬಂತು. ಒಂದು ಕಡೆ ಪಾಪ ನಿಯತ್ತು ಪೂರ್ತಿ ಪಾರ್ಟಿ ಮೇಲೆ, ಇನ್ನೊಂದು ಕಡೆ ಕೆಲಸ ಮಾತ್ರ ಇನ್ನೊಂದು ಪಾರ್ಟಿಲಿ ಚೆನ್ನಾಗಿ ಯಾವ್ದಾನ ಒಂದು ತೀರ್ಮಾನ ತೊಗೋಬೇಕು. ಅಂದಾಗ ಕನ್ನಡದ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅವರಾಗಿ ಅವ್ರು ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ, ಅದಕ್ಕೆ ತಲೆ ಯಾಕಡಿಸ್ಕೋಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಪಕ್ಷದ್ವೇಷಿಗಳಾಗಿ ಎಲ್ಲ ವ್ಯಕ್ತಿಗಳ ಮೇಲೆ ಸಿಟ್ಟಿನಿಂದ ದೂರ ಸರಿದೆ. ಆಮೇಲೆ ಇದರೊಳಗಡೆ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಆಮೇಲೆ ಕಳೆದೋಗ್ಬಿಡ್ತೀಯ ರಾಜಕಾರಣದಲ್ಲಿ, ನೀನು ಎಲ್ಲೂ ಇಲ್ಲದೆ ಇದ್ದರೆ, ಹೀಗೆ ಇದ್ದರೆ ಇದು ಭಾಳ ದೊಡ್ಡ ದುರಂತದ ವ್ಯವಸ್ಥೆಯಲ್ಲಿದ್ದೀವಿ, ಎಲ್ಲರೂ ಒಂದು ಕಡೆ ಗುರುತಿಸ್ಕೋಬೇಕು ನೀನು ಅಂದರು. ಹಾಗಾಗಿ ಮತ್ತೆ ನಾನು ಇನ್ನೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡೆ, ಈ ಅವಧಿಯನ್ನು ಮುಗಿಸಿದೆ. ಈಗ ಬಹುತೇಕ ಯಾವುದೇ ಸ್ಥಾನಮಾನಗಳು ನನಗಿಲ್ಲ. ಹಾಗಾಗಿ ನೀವೆಲ್ಲ ಇಷ್ಟಪಡ್ತಿರೋ ಬಣ್ಣದ ಬದುಕಾದಂಥ ಧಾರಾವಾಹಿಗಳು, ಆಮೇಲೆ ಇದು ದೊಡ್ಡ ತೆರೆ ಸಿನಿಮಾ ಜಗತ್ತು, ಅವನ್ನ ಸಾಂಸ್ಕೃತಿಕ ಲೋಕ ಮತ್ತು ಕನ್ನಡದ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರ ಬಗ್ಗೆ ಕಾಳಜಿ ನನಗೆ ಜಾಸ್ತಿ. ಅಂದರೆ ಯಾವ್ಯಾವುದೋ ಭವಿಷ್ಯವನ್ನು ಉಡ್ಕೊಂಡು ಯಾವ್ಯಾವುದೋ ಕಾರಣಕ್ಕೋಸ್ಕರ ನಮ್ಮ ಆಸ್ತಿಗಳು ನೀವೆಲ್ಲನೂ ದೊಡ್ಡ ಆಸ್ತಿಗಳು ರಾಜ್ಯದ, ಆ ರಾಜ್ಯದ ಆಸ್ತಿಗಳು ಹೊರಗಡೆ ಹೋಗೋದು ಸಂತೋಷ, ಹೆಸರು ಮಾಡೋದು ಸಂತೋಷ, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅಲ್ಲೇ ಕಳೆದೋಗ್ಬಿಡ್ತಾರೆ, ಅಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳು ತಿರ್ಗಿ ನಮ್ಮ ದೇಶಕ್ಕೆ ಏನು ಬರೋಕ್ಕಾಗದೇ ಇರತಕ್ಕಂಥ ವಾತಾವರಣ ಇರ್ಬೋದೇನೋ ಅಂತ ಅನ್ನಿಸ್ತು. ಬಹುತೇಕ ಅದು ನಿಜನೂ ಅನ್ನಿಸ್ತು. ನಾನು ಓಡಾಡಿದ್ದಾದಮೇಲೆ ನ್ಯೂಜಿಲ್ಯಾಂಡು, ಇಂಗ್ಲೆಂಡು, ಅಮೇರಿಕಾ ಮತ್ತು ಕೆನಡಾ ಇಂಥ ಭಾಗದಲ್ಲಿ ಈಗ ಜನ್ರೇಷನ್ ಇಲ್ಲಿ ಬಂದಿರ್ತಿರಲ್ಲ ಯಾವ್ಯಾವುದೋ ಕಾರಣಕ್ಕೆ, ಆ ಮಕ್ಕಳು ಈ ನಾನಾ ಕಾರಣಕ್ಕೆ ಅವ್ರು ಕನ್ನಡ ಕಲಿದೇ ಇರೋ ವಾತಾವರಣ ಇದೆ. ತಂದೆ ತಾಯಿಯಂದರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅದನ್ನು ಆ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ದೇಸಿ
ಮತ್ತು ಭಾಷೆಯನ್ನು ಉಳಿಸದೆ ಹೋದರೆ ಮಕ್ಕಳು ನಿಮ್ಮ ಕೈಗೆ ಸಿಕ್ಕಲ್ಲ ಅಂತ ನಾನು ಮನವಿ ಮಾಡೋದಕ್ಕೋಸ್ಕರ ಬಹುತೇಕ ರಾಷ್ಟ್ರಾದ್ಯಂತ ಹೊರರಾಷ್ಟ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಇದರೆಲ್ಲ ನಿಮಿತ್ತ ನಮ್ಮ ಆಸ್ತಿಗಳನ್ನು ಉಳಿಸ್ಕೋಬೇಕು, ಭಾಷೆಯನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು. ಅದು ಎಲ್ಲಾದರೂ ಇರಲಿ, ಎಂತಾದರೂ ಇರಲಿ, ಕನ್ನಡಿಗರಾಗಿರಿ ಅಥವಾ ದೇಶೀಯರಾಗಿರಿ ಅಥವಾ ನಮ್ಮವರಾಗಿರಿ ಅನ್ನುವ ಮಾತಿಗೋಸ್ಕರ ನಾನು ಈ ರೀತಿ ಪ್ರವಾಸವನ್ನು ಹಂಚಿಕೊಂಡು ನಿಮ್ಮ ಜೊತೆಯೆಲ್ಲ ಬದುಕ. ತುಂಬ ತುಂಬ ಸಂತೋಷದ ವಿಷಯ, ಯಾಕೆಂತಂದರೆ ಈ ನೀವು ಹೇಳಿದ್ದು 100% ಇದು ಖಂಡಿತವಾಗಿಯೂ ಅದು ನಡೀತಾ ಇದೆ. ಇಲ್ಲಿನ ಮಕ್ಕಳಿಗೆ ಕನ್ನಡ ಅಂದರೆ ಅದರ ಒಂದು ಟಚ್ ಹೋಗ್ತಾ ಇದೆ. ಆ್ಯಕ್ಚುಲಿ ನಾವು ಅದಕ್ಕೆ ಕಾರಣ ಏನಂದರೆ, ನೀವು ಇಬ್ಬರು ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗುವಂಥ ಸ್ಥಿತಿಲಿದೆ ಇಲ್ಲಿ ಬದುಕೋಗೋಸ್ಕರ. ಆ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಬಿಡ್ತೀರಾ, ಅದು ಇಂಗ್ಲೀಷ್ ವಾತಾವರಣ, ಅಮೆರಿಕನ್ ವಾತಾವರಣ, ಸಂಸ್ಕೃತಿ ಪರದೇಶದ, ಅದು ಮತ್ತೆ ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತೀರ ವಾತಾವರಣ, ಅಲ್ಲಿ ಕೀಳಿರಿಮೆ ಆಗಬಾರ್ದು, ಚೆನ್ನಾಗೇ ಕಲಿಬೇಕು ಅವರು. ನೀವು ಅಜ್ಜಿ ತಾತ ನೀವು ಮತ್ತು ಬಲವಂತವಾಗಿ ಮನೆಯಲ್ಲೂ ಅಥವಾ ಟಿ ವಿನಲ್ಲೂ ಅಥವಾ ಹೇಗೋ ಅವ್ರು ಏರ್ದಾ ಇದ್ರೆ, ನಮ್ಮ ಹಬ್ಬಗಳನ್ನು ಮಾಡದೇ ಇದ್ರೆ, ನಮ್ಮ ಹಬ್ಬದಲ್ಲಿ ಭಾಷೆಯನ್ನು ಪ್ರಚೋದನೆ ಮಾಡದೇ ಇದ್ರೆ, ಹಾಡುಗಳನ್ನ ಹೇಳ್ಕೊಳ್ಳದೇ ಇದ್ರೆ, ವಿಜುವಲ್ ಆಗಿ ಏನಾದರೂ ತೋರಿಸ್ತಾ ಇದ್ರೆ, ನಮ್ಮ ಸಂಸ್ಕೃತಿ ಇದಲ್ಲ ಇದು, ಇದಂತ ಆಟ ಆಡ್ತೀವಲ್ಲ ನಾವೆಲ್ಲ, ಕಣ್ಣ ಮುಚ್ಚ ಕಾಡೆ ಗುಡಿ ಆ ಥರದ್ದೇನೋ ಒಂದು ವಿಷಯವಲ್ಲೂ ದೃಶ್ಯವಾಗಿ ತೋರಿಸ್ತಾ ಇದ್ರೆ ಅವ್ರು ಕಲಿಯೋದು ಇಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಗಮನ ಇದೆ. ನಾನು ಇದಕ್ಕೋಸ್ಕರ ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಪ್ರತಿ ದೇಶಕ್ಕೂ ಸೀಡ್ ಮನಿ, ಬೀಜ ಹಣ ಅಂತ ಒಂದಷ್ಟು ಕೊಟ್ಟು ಕನ್ನಡ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ನಾವು ನೀವು ಟೈಅಪ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕೊಡೋಣ, ಒಂದು ಫಂಕ್ಷನ್ ಮಾಡೋಣ, ತಪ್ಪು ತಪ್ಪಾದರೂ ಚಿಂತೆಲ್ಲ ಅವ್ರ ಕೈಯಲ್ಲಿ ಭಾಷಣ ಮಾಡಿಸಿ, ಹಾಡುಗಳು ಹೇಳಿಸಿ, ದೇಶಭಕ್ತಿ ಗೀತೆಗಳು ಹೇಳಿಸಿ, ಕನ್ನಡ ಗೀತೆಗಳನ್ನ ಹೇಳಿಸಿ ಅಂತ ಪ್ರತ್ಯೇಕ ಮಾಡ್ತಾ ಇದ್ದೀರಾ. ಇನ್ನೂ ಮಾಡದೇ ಇರೋರು ಯಾರಾದರೂ ಇದ್ದರೆ ಅವರಲ್ಲಿ ಮನವಿ ಬಿಡಬೇಡಿ, ನೀವು ನಿಮ್ಮತನವನ್ನು ಕಳ್ಕೊಳ್ಳೋಕೆ ಅವಕಾಶ ಕೊಡಬೇಡಿ ಮಕ್ಕಳಿಗೆ. ಖಂಡಿತವಾಗಿಯೂ ಈ ಒಂದು ಮಾತನ್ನು ನೀವು ವೀಕ್ಷಕರಿಗೆ ಹೇಳಿ ತುಂಬ ಸಂತೋಷ. ಯಾಕೆಂತಂದರೆ ಈ ವಿದೇಶಕ್ಕೆ ಸಾವಿರಾರು ಮೈಲುಗಳ ಆಚೆ ನಾವು ಬಂದ ಮೇಲೆ ಅದರ ಒಂದು ಕನೆಕ್ಷನ್ ಅಂತ ಅದನ್ನು ತಪ್ಪಿಸ್ಕೊಂಡು ಬಿಟ್ಟಿರ್ತೀವಿ. ಸೊ ಈ ಥರದ್ದು ನಾವು ಪ್ರೋತ್ಸಾಹ ಕೊಡ್ತಾ ಇದ್ರೆ ಮಕ್ಕಳು ಖಂಡಿತವಾಗಿಯೂ ಸ್ವಲ್ಪನಾದರೂ ನಮ್ಮ ಪಂಡಿತರಾಗಬೇಕು ಅಂತ ಹೇಳಲ್ಲ, ದೊಡ್ಡ ಪಾಮರರಾಗಬೇಕು ಅಂತ ಹೇಳಲ್ಲ, ಸಾಹಿತ್ಯವನ್ನು ಕಾವ್ಯವನ್ನು ರಚನೆ ಮಾಡಿ ಅಂತೇಳಿ ಅದು ಮಾಡಲಿ. ದಿನನಿತ್ಯದ ಮಾತು ಮತ್ತು ನಿಮ್ಮ ಊರಿನವ್ರ ಜೊತೆ, ನಿಮ್ಮ ಹಳ್ಳಿನವ್ರ ಜೊತೆ ಆ ಸಂಬಂಧಗಳನ್ನು ಬೆಳೆಸ್ಕೊಂಡ್ರೆ ಆಮೇಲೆ ಹೋಗಬೇಕು ಅನ್ನೋ ಆಸೆ ಬರಬೇಕು. ನಮ್ಮ ಊರಿಗೆ ಹೋಗಬೇಕು, ನಮ್ಮ ಅಜ್ಜಿ ತಾತನ ನೋಡಬೇಕು, ನಮ್ಮ ಹೊಲ ಗದ್ದೆ ನೋಡಬೇಕು, ನಮ್ಮ ಎತ್ತಿನ ಗಾಡಿ ನೋಡಬೇಕು, ಅಲ್ಲಿ ನಮ್ಮ ರೀತಿ ನೀತಿ ನೋಡಬೇಕು. ಈ ಆಸೆ ಬಂದುಬಿಟ್ರೆ ಬೇಕಾದಷ್ಟು ಆಗುತ್ತೆ. ಮದುವೆ ಮತ್ತೊಂದು, ಮಗದೊಂದು ವೈಯಕ್ತಿಕ, ಅದು ಹೇಗಾದರೂ ನಡ್ಕೊಂಡು ಹೋಗಲಿ. ನಾನು ಆ ರೀತಿ ಹೇಳಿದೆ, ಇದೊಂದೇ ಭಾಷೆ ಅಲ್ಲ, ಎಲ್ಲ ಮಾತೃಭಾಷಿಕರು ಅವರವರ ರಾಜ್ಯ ಭಾಷೆಯನ್ನು ಇದೇ ಥರ ಬೆಳೆಸ್ಕೋಬೇಕು. ಸಾಧ್ಯವಾದರೆ ನೀವುಗಳು ಅದನ್ನೇನು ಖರ್ಚು ಮಾಡಬೇಕಾಗಿಲ್ಲ, ನಿಮ್ಮ ಮನೆಗಳಲ್ಲೇ ತಿಂಗಳಲ್ಲಿ ಒಂದು ದಿವಸ ಏನೋ ಗೆಟ್ ಟುಗೆದರ್ ಮಾಡ್ತಿರಲ್ಲ ಅಂತದ್ದು, ಅಂಥದ್ರಲ್ಲೇ ಇವತ್ತು ಪೂರ್ತಿ ಕನ್ನಡದಲ್ಲೇ ಎಲ್ಲರೂ ವ್ಯವಹಾರ ಮಾಡೋಣ. ತಪ್ಪೋ ನೆಪ್ಪೋ ಚಪ್ಪಾಳೆ ಹೊಡೀರಿ, ಅವ್ರಿಗೊಂದೇನೋ ಬಹುಮಾನ ಕೊಡಿ, ಮಕ್ಕಳಿಗೆ ಆಟ ಆಡಿಸಿ. ನಾವು ನಮ್ಮೂರಿನಲ್ಲೂ ಕೂಡ ನಿಮ್ಮನ್ನೆಲ್ಲ ಕರೆಸಿ ಕಾರ್ಯಕ್ರಮ ಕೊಡುವಂಥ ಸ್ಥಿತಿಗೂ ಏರ್ಪಾಟು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಿಂದೆ ಹೊರಟೋಗೋಣ ಸ್ವಲ್ಪ. ನಾವು ನೀವು ಈ ರಾಜಕಾರಣದ ಬಗ್ಗೆ ಇನ್ನು ಸ್ವಲ್ಪ ಒಂದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ನಿಮ್ಮ ಪ್ರಶ್ನೆ ಕೇಳಬೇಕಿತ್ತು. ಈ ನಾವು ವಿದೇಶದಲ್ಲಿ ಬಂದ ತಕ್ಷಣ ನಮಗೆ ನಮ್ಮ ದೇಶದ ಬಗ್ಗೆ ಇನ್ನೂ ಅರಿವು ಜಾಸ್ತಿ ಆಗತ್ತೆ ಅಂತ ನಂಗೆ ಅನಿಸುತ್ತೆ. ಆದರೆ ನಾವು ಯಾವ ವಸ್ತುವನ್ನು ನಾವು ಕಳ್ಕೊಂಡಿರ್ತೀವೋ ಅದರ ಬಗ್ಗೆ ಮಹತ್ವ ನಮಗೆ ಇನ್ನೂ ಹೆಚ್ಚಿನ ತರಗತಿಯಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ನಮ್ಮ ದೇಶದಲ್ಲಿ ಆಗ್ತಾ ಇರೋ ಈ ಸುಧಾರಣೆ, ನೀವು ಇವಾಗ ಹೇಳಿದ ಹಾಗೆ ಲಂಚಕೋರತನ, ಕ್ರೈಮ್ಸ್ ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಇರೋ ಈ ಒಂದು ವಾತಾವರಣದಲ್ಲಿ ನಮಗೆ ಒಂದು ಆಶಾಕಿರಣ ಮೋದಿಯವರು ಹೊಸ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಪ್ರಧಾನಮಂತ್ರಿಯಾಗಿ ಬಂದರು. ನೀವು ನಿಮ್ಮ ನಿರೀಕ್ಷಣೆ ಏನಿದೆ ಅವ್ರ ಬಗ್ಗೆ? ಒಂದು ನೀವು ಹೇಳಿದ್ರ, ನಾವು ಎಲ್ಲಾದರೂ ಇರಿ ಹೇಗಾದರೂ ಇರ್ತೀವಿ ಅಂತೀವಲ್ಲ, ದೇಶವನ್ನು, ದೇಶದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಪ್ರೀತಿಸಬೇಕು. ಒಕ್ಕೂಟದ ವ್ಯವಸ್ಥೆ ನಮ್ಮದು, ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಭಾಷೆ, ವಿಭಿನ್ನ ಸಂಪ್ರದಾಯ, ವಿಭಿನ್ನ ಪದ್ಧತಿಗಳ ಮಧ್ಯದಲ್ಲಿ ಏಕತೆಯನ್ನು ಕಾಪಾಡ್ತಿರ್ತಕ್ಕಂಥ ಅಪರೂಪದ ಪ್ರಜಾಪ್ರಭುತ್ವ ಪ್ರಪಂಚದಲ್ಲೇ. ಆದರೆ ಎಲ್ಲೋ ಒಂದು ಕಡೆ ಎಲ್ಲರೂ, ನನಗೆ ಭಾಳ ದುಃಖ ಆಗೋದು, ಬಹುತೇಕ ಜನ ಹೋಲಿಕೆಯನ್ನು ಮಾಡಿ ಈ ದೇಶ, ನೀವಿರೋ ಜಾಗಕ್ಕೂ ನಮ್ಮ ದೇಶಕ್ಕೂ, ನೀವಿರೋ ಊರಿಗೂ ನಮ್ಮ ಹಳ್ಳಿಗೂ ಹೋಲಿಕೆ ಮಾಡಿ, ಟೀಕೆ ಮಾಡಿ, ವ್ಯಂಗ್ಯ ಮಾಡೋದನ್ನು ಜಾಸ್ತಿ ಮಾಡ್ತಾರೆ. ಅದು ಅಗತ್ಯ ಇಲ್ಲದೆ ಇರೋ ಕೆಲಸ. ಆಯಾ ಜಾಗದ ಬದುಕೇ ಬೇರೆ, ಆಯಾ ಜಾಗದ ಸ್ಥಿತಿಯೇ ಬೇರೆ, ಆಯಾ ಜಾಗದ ಸ್ಥಿತಿ. ನಾನು ಇವತ್ತು ನನ್ನಲ್ಲಿ, ನಮ್ಮ ಊರಿನಲ್ಲಿ ನಾನು ಕಾಣೋ ಸಂತೋಷವನ್ನು ನಿಮ್ಮ ಊರಿಗೆ ಬಂದಾಗ ಕಾಣೋಕ್ಕಾಗಲ್ಲಪ್ಪ ನನಗೆ. ಅದು ಹೊಟ್ಟೆ ಊರಿ ಅಂತ ಅಂದ್ಕೋಬೇಡಿ, ಇದು ಸಹಜವಾಗಿ ಆಗ್ತದೆ. ಅದನ್ನು ನಾನು ಹೇಳೋದೇನೆಂದರೆ,
ಟೀಕೆ ಮಾಡೋದಕ್ಕಿಂತ ಹೆಚ್ಚು ಏನು ಇದಕ್ಕೆ ಸುಧಾರಣೆ ತರ್ಬೋದು? ನಾವೆಲ್ಲ ಏನು ಕೊಡುಗೆ ಕೊಡು, ಎನ್ ಆರ್ ಐಗಳಾದಂಥವ್ರು ನಾವೇನು ಕೊಡುಗೆ ಕೊಡ್ಬೋದು? ನಮ್ದು ಏನಾದರೂ ಒಂದು 10 ಶಾಲೆಗಳನ್ನ ದತ್ತು ತಗೊಂಡು ಇಲ್ಲಿನ ಶಾಲೆಗಳ ಮಟ್ಟಕ್ಕೆ ಪ್ರಯತ್ನ ಮಾಡ್ಬೋದು ಅನ್ನೋ ಚಿಂತೆ ನೀವು ಮಾಡ್ಬೇಕು. ನಮಗಲ್ಲಿ ಏನೇನು ಸಮಸ್ಯೆಗಳಿದೆ, ಇದ್ರ ಮಧ್ಯದಲ್ಲೂ ಕೂಡ ಭಾರತ ದೇಶ ಗುರುತಿಸುವಂಥ ದೇಶ ಆಗಿದೆ. ನಿಮ್ಮ ಅಮೆರಿಕದವ್ರು ಇವತ್ತಿನ ದಿವಸ ನಮ್ಮ ಪ್ರಧಾನಿಯನ್ನು ಆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡೋಕ್ಕೆ ಕರೀತಾರೆ ಅಂತಂದಿಗೆ ಸಣ್ಣ ದೇಶ ಅಲ್ಲ, ಎಂಥ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶ. ಈ ಟೀಕೆ ಮಾಡೋದು ಅದು ನಿಲ್ಲಿಸ್ಬೇಕು. ಮಾಡ್ಬೇಕು, ಟೀಕೆ ಇಲ್ಲ ಅಂತ ಹೇಳಿ ರಸ್ತೆ ಚೆನ್ನಾಗಿಲ್ಲ ಅನ್ನಿ, ರಸ್ತೆನೇ ಚೆನ್ನಾಗಿಲ್ಲ ಅದರಿಂದ ನಿಮ್ಮೂರಿಗೆ ಬರೋಕ್ಕೆ ಬೇಜಾರು, ನಿಮ್ಮೂರು ಅನ್ನೋ ಸ್ಥಿತಿಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ದುಃಖ ಆಗುತ್ತೆ ನಮಗೆ. ನಮ್ಮೂರು ನಮಗೆ ಚಂದ, ನಿಮ್ಮೂರು ನಿಮಗೆ ಚಂದ, ಆದರೆ ಏರುಪೇರು ಇದ್ದೇ ಇರ್ತದೆ, ಅದನ್ನು ಸುಧಾರಿಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮೂರು ಕೂಡ ಭಾಳಷ್ಟು ಸುಧಾರಣೆ ಆಗಿದೆ. ಈಗ ನೀವು ಹೇಳಿದ ಇವತ್ತಿನ ಪ್ರಧಾನಮಂತ್ರಿಗಳಿಗೆ ನಾವು ಹೆಚ್ಚು ಟೈಮ್ ಕೊಡಬೇಕು. ಹೊಸದಾಗಿ ಬಂದಿದ್ದಾರೆ, 11-12 ವರ್ಷ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡಿ ಅದನ್ನು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥ ಸುದ್ದಿ ನೋಡಿದ್ದೀವಿ. ಈಗ ಅಂತ ದೊಡ್ಡ ದೇಶದ ಪ್ರಧಾನಿಯಾಗಿರುವಾಗ ಅವ್ರದೇ ಆದಂಥ ಒಂದು ಕಲ್ಪನೆಗಳಿರ್ತವೆ, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಆದರೆ ಹಾಗಂತ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾವ್ಯಾರೂ ಒಪ್ಕೋಬೇಕಾಗಿಲ್ಲ, ಬೇರೆ ಪಕ್ಷದವರು ಕೂಡ. ಆದರೆ ಅದನ್ನು ಆರೋಗ್ಯಕರವಾಗಿ ದೇಶದ ಒಳ್ಳೆಯದಕ್ಕೋಸ್ಕರ ಟೀಕೆ ಮಾಡ್ತಾ ಮಾಡ್ತಾ ನಾವು ಬೆಂಬಲಿಸಬೇಕಾಗತ್ತೆ. ಈಗಿರ್ತಕ್ಕಂಥ ಅವಧಿಯಲ್ಲಿ ನಾವು ಅದನ್ನು ಅಳತೆ ಮಾಡೋಕ್ಕಾಗೋದಿಲ್ಲ, ಅವಕಾಶ ಕೊಡಬೇಕು. ಒಂದು ಕನಿಷ್ಠ 1 ವರ್ಷ ಒಂದು ಸರ್ಕಾರಕ್ಕೆ ಬಿಟ್ಟ ಮೇಲೆ ಅದರ ರಿಸೋರ್ಸ್ ಏನು, ಎಕಾನಮಿ ಏನು, ಆಮೇಲೆ ಡೆವಲಪ್ಮೆಂಟ್ ಏನು, ಇವ್ರ ಸ್ಪೀಡ್ ಏನು, ಚಿಂತನೆ ಏನು, ಮತ್ತು ಅವರ ಮಂತ್ಲಿ ಮಂಡಲದಲ್ಲಿ ಎಲ್ಲರೂ ಅಷ್ಟೇ ವೇಗವಾಗಿ ಮಾಡ್ತಿದ್ದಾರಾ ಇಲ್ವಾ, ತಪ್ಪಿತಸ್ಥರಾಗ್ತಿದ್ದಾರಾ ಇಲ್ವಾ, ಇದೆಲ್ಲವನ್ನು ನೋಡ್ಬೋದು. ಆದರೆ ಒಂದು ನೀವು ಹೇಳಿದಾಗೆ ಭವಿಷ್ಯದ ಕಡೆ ಒಂದು ಆಸೆ ಇದೆ. ಸರ್, ನೀವು ಯಾರೇ ಆದರೂ ಕೂಡ ನನಗೆ ಚಿಂತೆ ಇಲ್ಲ, ಅದರಿಂದ ನನಗೂ ಕೂಡ ಇಲ್ಲ ಒಂದು ಕಡೆ. ಅವ್ರು ಯಾಕೆಂತಂದ್ರೆ ಅವರ ವಿಷನ್ನು ಚಿಕ್ಕ ವಯಸ್ಸಿಂದಲೂ ತುಂಬ ಕಷ್ಟ ಬಿದ್ದು ಬೆಳೆದು ಬಂದಿರುವ ಒಬ್ಬ ವ್ಯಕ್ತಿ. ನಾನು ಹೇಳಿದ್ನಲ್ಲ ಹಿಂಗೆ ವಾರದಲ್ಲಿ ನಮ್ಮನ್ನು, ಆ ಥರದಲ್ಲಿ ಆ ವ್ಯಕ್ತಿನೂ ಎಲ್ಲೋ ಒಂದು ಕಡೆ ತನ್ನದೇ ಆದಂಥ ಚಿಂತನೆ ಇದೆ. ಈ ಕಟ್ಟು ಹಾಗೆ ಇದೆ ಒಂದು ಈ ವ್ಯವಸ್ಥೆಯಲ್ಲಿ, ಅಂದ್ಕೊಂಡಿದ್ದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿ, ಅದು ಡಿಕ್ಟೇಟರ್ಶಿಪ್ ಆಗಿಬಿಡ್ತದೆ ಸರ್ವಾಧಿಕಾರದ. ಹಾಗಾಗಿ ಯಾವ ಪಾರ್ಟಿ ಆದರೂ ಆಗಿರಲಿ ಏನೇ ಆಗಲಿ ಅವರ ಬಗ್ಗೆ ನಾವು ಇನ್ನೂ ಅವಕಾಶವನ್ನು ಕೊಟ್ಟು ಆಮೇಲೆ ಯೋಚನೆ ಮಾಡಬೇಕು, ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ನಿರೀಕ್ಷಣೆ, ನಿಮ್ಮ ಒಂದು ಯಾವುದಾದ್ರೂ ಒಂದು ನಿಖರವಾದ ಅಂದರೆ ಸ್ಪೆಸಿಫಿಕ್ ಆಗಿ ನೀವು ಯಾವುದೇ ಒಂದು ಸುಧಾರಣೆಯನ್ನು ನಾನು ಖಂಡಿತವಾಗಿ ಇವರಿಂದ ನಿರೀಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಇಲ್ಲ, ಒಂದು ಅವರಲ್ಲಿ ದೇಶಿ ಸ್ವದೇಶಿ ಅಂತಕ್ಕಂಥ ಒಂದು ಆಸೆ ಇದೆ ನೋಡಿ. ಭಾರತ, ಭಾರತೀಯರು ನಾವು, ನಾನು ಹಿಂದೂ ಅನ್ನೋ ಪ್ರಶ್ನೆಗೆ ಬರೋದಿಲ್ಲ, ಅದು ಜಿಜ್ಞಾಸೆಯ ವಿಚಾರ. ಯಾಕೆಂದ್ರೆ ಬರೀ ಹಿಂದೂಗಳಿಲ್ಲ ಭಾರತ ದೇಶದಲ್ಲಿ, ವೆರೈಟೀಸ್ ಭಾಳಷ್ಟು ವಿಭಿನ್ನವಾದ ಧರ್ಮ ಸಂಸ್ಕೃತಿಯ ಜೊತೆಯಲ್ಲಿ ಬದುಕ್ತಿದ್ದೀವಿ. ಹಾಗಾಗಿ ನಾನು ಒಂದನ್ನೇ ನಾನು ಇದನ್ನ ಇಟ್ಕೊಂಡು ಮಾತಾಡೋಕ್ಕೆ, ಹಿಂದುತ್ವ ಬೇರೆ, ಹಿಂದೂಗಳು ಬೇರೆ, ಹಿಂದೂ ರಾಷ್ಟ್ರ ಬೇರೆ, ಇವೆಲ್ಲ ಭಾಳ ದೊಡ್ಡ ಚರ್ಚೆ ಸಬ್ಜೆಕ್ಟ್. ನಾನು ಹೇಳೋದೇನೆಂದರೆ ಭಾರತ ಒಕ್ಕೂಟದ ವ್ಯವಸ್ಥೆ, ವಿಪರೀತ ಭಾಷೆಗಳಿದ್ದಾವೆ, ವಿಪರೀತ ಸಂಸ್ಕೃತಿ ಇದೆ, ವಿಪರೀತ ಖಂಡಗಳಿದ್ದಾವೆ, ಭೌಗೋಳಿಕವಾದ ವಾತಾವರಣ ಇದೆ. ನಿಮ್ಮ ಅಮೇರಿಕನೂ ಅಲ್ಲಿದೆ, ನಿಮ್ಮ ನ್ಯೂಜಿಲ್ಯಾಂಡು ಅದೇ, ಡೆಸರ್ಟ್ ಲ್ಯಾಂಡ್ ಇರ್ತಕ್ಕಂಥದ್ದು ಇದೆ, ಗುಡ್ಡಗಳು ಇದ್ದಾವೆ, ಘಟ್ಟ ಭಾಗವೂ ಇದೆ. ಹಾಗಾಗಿ ಭಾಳ ವಿಶಿಷ್ಟವಾಗಿರೋದ್ರಿಂದ ನಾನು ಹೇಳೋದೇನಂತಂದರೆ ಇದು ಅವರ ಮನಸ್ಸಿನಲ್ಲಿ ಇಡೀ ಭಾರತವನ್ನು, ಭಾರತೀಯತೆಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು, ದೇಶಿ ಸಂಸ್ಕೃತಿ ದೇಶಿ ಇದನ್ನು ಉಳಿಸ್ಬೇಕು ಅನ್ನೋ ಚಿಂತನೆ ಇದೆ, ಅದು ಭಾಳ ಭಾಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ಆಮೇಲೆ ವಸ್ತುಸ್ಥಿತಿಯನ್ನು ಇಟ್ಕೊಂಡು ಚಿಂತನೆ ಮಾಡಬೇಕು ಅನ್ನೋದೇನೋ ಇದ್ದಾಗಿದೆ ಅವರಿಗೆ, ಅದು ಕೂಡ ಭಾಳ ಅರ್ಥಪೂರ್ಣವಾಗಿದೆ. ಆದರೆ ಇಷ್ಟು ಕೆಟ್ಟರು ಈಗ ಹೆಂಗೆಂದರೆ, ಒಂದು ಕೆರೆ ಕೆಟ್ಟಿದೆ, ಕೆರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹಳ್ಳಿ ಕಡೆ ಕೆರೆ ಕೆಟ್ಟರೆ ತೂಪ್ ಕೆಟ್ಟರೆ ರಿಪೇರಿ ಮಾಡ್ಬೋದು, ಅಥವಾ ಏರಿ ಕೆಟ್ಟರೆ ರಿಪೇರಿ ಮಾಡ್ಬೋದು, ಅಥವಾ ಕಲ್ಲುಗಳು ಎಲ್ಲ ಕಿತ್ತೋಗಿದ್ರೆ ರಿಪೇರಿ ಮಾಡ್ಬೋದು, ಲೀಕೇಜ್ ಇದ್ದರೆ ರಿಪೇರಿ ಮಾಡ್ಬೋದು. ಇಡೀ ಕೆರೆಯೇ ಹೊಲಸೆದ್ದು ಹೋಗ್ಬಿಟ್ಟಿದ್ರೆ ರಾತ್ರಿ ರಿಪೇರಿ ಮಾಡೋಕ್ಕೆ ಸಾಧ್ಯನಾ? ಹಾಗಾಗಿ ಅದು ಟೈಮ್ ತೊಗೊಳ್ತದೆ ಅಂತ ನಾನು, ಇದು ನಮ್ಮ ಸರ್ಕಾರ ಇರಲಿ, ಅವ್ರ ಸರ್ಕಾರ ಇರಲಿ, ಯಾರ ಸರ್ಕಾರ ಇದ್ದರೂ, ಇಡೀ ಕೆರೆಯನ್ನು ನಾವು ಪುನರುಜ್ಜೀವನಗೊಳಿಸ್ಬೇಕಾಗಿದೆ. ಊಳೆತ್ತಬೇಕಾಗಿದೆ ಒಂದು ಕಡೆ, ಕ್ಯಾಚ್ಮೆಂಟ್ ಏರಿಯಾ ನೀರು ಬರೋ ಜಾಗದಲ್ಲಿ ಯಾರ್ಯಾರೋ ಮನೆ ಕಟ್ಕೊಂಬಿಟ್ಟವ್ರೆ, ಅದನ್ನು ಓಡಿಸ್ಬೇಕಾಗಿದೆ, ಆ ಕಾಲುವೆ ಕಟ್ಕೊಂಬಿಟ್ಟಿದೆ. ಹೀಗೆ ದುರಂತ ಇರೋದ್ರಿಂದ ನನ್ನ ದೀರ್ಘವಾಗಿ ಯೋಚನೆ ಮಾಡಿ ಮಾಡಬೇಕು, ಸಣ್ಣ ಸಣ್ಣದಾಗಿ ಯೋಚನೆ ಮಾಡಿ ಬಿಡಬಾರ್ದಾಗಿತ್ತು, ಇಷ್ಟು ಕೆಡೋದಕ್ಕೆ ಬಿಡಬಾರ್ದಾಗಿತ್ತು. ಉಲ್ಬಣಕ್ಕೆ ಬಿಟ್ಟೋಗ್ಬಿಟ್ಟಿದೆ ನಾವು, ಯಾವ್ಯಾವುದೋ ಕಾರಣಕ್ಕೋಸ್ಕರ, ರಾಜಕೀಯ ಅಸ್ತಿತ್ವಕ್ಕೋಸ್ಕರ, ಓಟ್ಗೋಸ್ಕರ, ಆಮೇಲೆ ಗಡಿ ಭಾಗದಲ್ಲಿರೋ ಸಮಸ್ಯೆಗಳಿಗೋಸ್ಕರ, ಇಂಟರ್ನ್ಯಾಷನಲ್ ಆರ್ಥಿಕ ಸಮಸ್ಯೆಗಳ ಮಧ್ಯದಲ್ಲಿ ಇವೆಲ್ಲ ಸಿಕ್ಕಾಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಉದಾಹರಣೆ, ಯಾಕೆಂದರೆ ಯಾವುದೇ ಕಾಯಿಲೆ ಆಗಲಿ ಅಥವಾ ಸಮಸ್ಯೆ ಆಗಲಿ, ಮೊದಲನೇ ಸ್ಟೇಜ್ನಲ್ಲೇ ನಾವು ಅದನ್ನ ಚೆನ್ನಾಗಿ ಅದಕ್ಕೆ ಔಷಧಿ ಕಂಡುಹಿಡಿದೇ ಇದ್ರೆ, ತಗೊಳ್ದೇ ಇದ್ರೆ, ಖಂಡಿತವಾಗಿಯೂ ಅದು ಉಲ್ಬಣ ಆಗಿ ಆಗ್ತೇ ಅಂತ ನಂಗೆ ಕಾಮನ್ ಆಗಿ ಎಲ್ರಿಗೂ ಗೊತ್ತಾಗ. ಶುಗರ್ ಪೇಷಂಟ್ಸ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಗ್ಯಾಂಗ್ರೀನ್ ಅಂತೀವಲ್ಲ, ಇದು ನೀವು ಗ್ಯಾಂಗ್ರೀನ್ನಲ್ಲಿ ಉಳಿಸ್ಕೊಂತೀವಿ ಅಂದ್ರೆ ಎಲ್ಲಿಂದ ಸಾಧ್ಯ? ತೆಗಿಲೇಬೇಕು ಕಾಲನ್ನ ಅಷ್ಟೇ. ಖಂಡಿತವಾಗಿಯೂ ಖಂಡಿತವಾಗಿಯೂ ನೀವು ತುಂಬಾ 100% ನಿಜ ಹೇಳ್ತಾ ಇದ್ರಿ. ಸೊ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಾವು ಮತ್ತೆ ಸ್ವಲ್ಪ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ